ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ. ಕಡಂ ಜೊತೆ ಆಹಾರ, ಕಡಂ ಜೊತೆ ಆನಂದ. ಇವಾಗ ಮೀನಾಕ್ಷಿ ಅವರು ನಮಗೋಸ್ಕರ ಕುಟ್ಟಿ ರವಾ ರೊಟ್ಟಿ ಮಾಡಕ್ ಹೇಗೆ ಅಂತ ತಿಳಿಸ್ಕೊಡ್ತಾರೆ ಅಂತ ಕೇಳೋಣ. ಕುಟ್ಟಿ ರವಾ ರೊಟ್ಟಿ ಮಾಡಕ್ ಹೇಗೆ ಅಂತ ತಿಳಿಸ್ಕೊಡ್ತೀನಿ ಅಂತಂದ್ರೆ, ಬೇಕಾಗಿರೋ ಇಂಗ್ರೀಡಿಯಂಟ್ ಹೇಳ್ತೀರಾ? ವೈಟ್ ರವಾ, ಆನಿಯನ್, ಸಾಲ್ಟ್, ತುಪ್ಪ, ಹಸಿಮೆಣಸಿನಕಾಯಿ ಪೇಸ್ಟ್, ಕೊತ್ತಂಬರಿ, ಮಜ್ಜಿಗೆ. ಮಜ್ಜಿಗೆ ಶುರು ಮಾಡೋಣ. ಮಿಕ್ಸಿಂಗ್ ಬೌಲ್ ಕೊಡ್ರ? ಹಾ, ಮಿಕ್ಸಿಂಗ್. ಸೊ ಫಸ್ಟ್ ರವಾ ಹಾಕೋಣ. ಓಕೆ, ಇವಾಗ ಆನಿಯನ್ ಹಾಕೋಣ. ರವಾ ರೊಟ್ಟಿಗೆ ಏನು ಬೇಕಾಗುತ್ತೆ? ತುಂಬ ಚೆನ್ನಾಗಿ ಕೊತ್ತಂಬರಿ, ಹಸಿಮೆಣಸಿನಕಾಯಿ, ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು. ಮಜ್ಜಿಗೆ ಬೇಕಾದ್ರೆ ರೊಟ್ಟಿ ಹೆಚ್ಚಿದ್ಮೇಲೆ ಅವಾಗ ಅವಾಗ ಹಾಕೋಬೇಕು. ಸಾಲ್ಟ್ ರುಚಿಗೆ ಬೇಕು. ಸೊ ಇವಾಗ ನಮ್ಮ ಇದೇ ಕಪ್ಪಲ್ಲಿ ಬೇಕಿದ್ರೆ ನಾವು ಒಂದೊಂದೇ ಮಿಕ್ಸ್ ಮಾಡ್ಕೊಂಡು ಮಜ್ಜಿಗೆ ಹಾಕೋತಾ ಹಾಕೋತಾ ಮಾಡಿದ್ರೆ ಕ್ರಿಸ್ಪಿ ಆಗಿ ಬರುತ್ತೆ, ಜೊತೆಗೆಲ್ಲ ಮಿಕ್ಸ್ ಮಾಡಿಬಿಟ್ರೆ ಸಾಫ್ಟ್ ಆಗುತ್ತೆ. ಆಪ್ಷನಲ್ ಬೇಕಿದ್ರೆ ನಾವು ಇದನ್ನ ಹಾಕಬಹುದು, ಕೊಬ್ಬರಿ. ನೀವು ಮನೇಲೂ ಇಷ್ಟೇ ಫಾಸ್ಟ್ ಮಾಡ್ತೀರಾ? ಹೌದು. ಕಟ್ಟಕ್ಕೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ನಾವು ಬಾಲ್ ಅನ್ನ ಮಾಡ್ಕೋಬಹುದು. ಸೊ ನಾವು ತುಪ್ಪ ಹಾಕೊಳ್ಳೋಣ. ಫಸ್ಟ್ ಇದನ್ನೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡ್ಬಿಡ್ಬೇಕು. ಎಷ್ಟು ಬೇಕೋ ಅಷ್ಟು ನಾವು ಬಾಲ್ ಮಾಡ್ಕೋಬೇಕು. ಸೊ ಇದನ್ನ ಬಾಲ್ ಮಾಡ್ಕೊಂಡು ಇಟ್ಕೊಂಡು ಆಮೇಲೆ ತಟ್ಕೋಬೇಕು. ಹುಳಿ ಮೊಸರೆಲ್ಲ ಹಾಕ್ಬಾರ್ದು, ಫ್ರೆಶ್ ಮೊಸರು ಹಾಕಿದ್ರೆ ಚೆನ್ನಾಗ್ ಬರುತ್ತೆ. ಇವಾಗ ಕ್ಲೋಸ್ ಮಾಡ್ಬೇಕಾಗಿತ್ತು. ಸೊ ಇವಾಗ ಆಗಿದೆ ಇವು. ಸೊ ಸರ್ವಿಂಗ್ ಪ್ಲೇಟ್ ತಗೊಂಡು ನಾನ್ ಗಾರ್ನಿಶಿಂಗ್ ಮಾಡ್ಲಾ? ಸೂಪರ್. ರೊಟ್ಟಿ ರೆಡಿ ಆಗಿದೆ ಅಲ್ವಾ? ಎಸ್. ಇವಾಗ ಕ್ರಿಸ್ಪಿ ರವಾ ರೊಟ್ಟಿ ತಯಾರಾಗಿದೆ. ಥ್ಯಾಂಕ್ ಯು ವೀಕ್ಷಕರೇ. ಕ್ರಿಸ್ಪಿ ರವಾ ರೊಟ್ಟಿ ಸಭೆ ಅನಿಸುತ್ತಾ? ನಾನು ಇದನ್ನ ಟೇಸ್ಟ್ ಮಾಡೋಕ್ಕಿಂತ ಮುಂಚೆ ಒಂದ್ಸಲ ಮಾಡೋದು ಹೇಗೆ ನೋಡೋಣ. ಕ್ರಿಸ್ಪಿ ರವಾ ರೊಟ್ಟಿ. ಕ್ರಿಸ್ಪಿ ರವಾ ರೊಟ್ಟಿ ಮಾಡಲು ಬೇಕಾಗುವ ಸಾಮಗ್ರಿಗಳು: ತುಪ್ಪ, ಕೊತ್ತಂಬರಿ ಸೊಪ್ಪು, ರವೆ, ಹಸಿಮೆಣಸಿನಕಾಯಿ ಪೇಸ್ಟ್, ಈರುಳ್ಳಿ, ಮಜ್ಜಿಗೆ, ಉಪ್ಪು. ಕ್ರಿಸ್ಪಿ ರವಾ ರೊಟ್ಟಿ ಮಾಡುವ ವಿಧಾನ: ಒಂದು ಬೌಲ್ಗೆ ರವೆ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ ಪೇಸ್ಟ್, ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಜ್ಜಿಗೆ ಸೇರಿಸಿ ಕಾದ ಹೆಂಚಿನ ಮೇಲೆ ತುಪ್ಪದೊಂದಿಗೆ ಹಾಕಿ ಎರಡೂ ಕಡೆ ಬೇಯಿಸಿದರೆ ಕ್ರಿಸ್ಪಿ ರವಾ ರೊಟ್ಟಿ ಸವಿಯಲು ಸಿದ್ಧ. ನೋಡೋಣ ವೀಕ್ಷಕರೆ, ಕ್ರಿಸ್ಪಿ ರವಾ ರೊಟ್ಟಿನ ಹೇಗೆ ಮಾಡೋದು ಅಂತ ಇದನ್ನ ಟೇಸ್ಟ್ ಮಾಡೋಣ. ನೀವು ನನ್ನ ಜೊತೆ ಟೇಸ್ಟ್ ಮಾಡಿ. ಚಟ್ನಿ, ಉಪ್ಪಿನಕಾಯಿ, ಗೊಜ್ಜು ಇದೆ, ಮಸ್ತಾಗಿರುತ್ತೆ. ಬಟ್ ನಾನು ಆಕ್ಚುಲಿ ರೊಟ್ಟಿನ ಹಾಗೆ ತಿನ್ನೋದು. ಹೌದು, ನನಗೆ ಬಹಳ ಇಷ್ಟ ಆಯ್ತು. ಸೊ ಬೇಕಾಗಿರೋರು ಅದನ್ನ ಚಟ್ನಿ ಮಾಡ್ಕೊಂಡು ಬೇಕಲ್ಲ.
ವೆರಿ ನೈಸ್, ವೆರಿ ಟೇಸ್ಟಿ. ಥ್ಯಾಂಕ್ ಯು ಸೋ ಮಚ್. ಇವತ್ತು ನಾನು ನಮ್ಮ ಕೈರುಚಿ ಕಾರ್ಯಕ್ರಮಕ್ಕೆ ಬಂದು ನಮಗೋಸ್ಕರ ಡಿಫ್ರೆಂಟ್ ಆಗುವಂತ ರೆಸಿಪೀಸ್ ನ ಹೇಳ್ಕೊಟ್ಟೆ. ಥ್ಯಾಂಕ್ ಯು. ವೀಕ್ಷಕರೇ, ನೀವು ಸಹಿತ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದೇ ರೀತಿ ಬಹಳ ಡಿಫ್ರೆಂಟ್ ಆಗುವಂತ ರೆಸಿಪೀಸ್ ನ ತೋರಿಸ್ಬೇಕಾ? ಹಾಗಾದ್ರೆ ನೀವು ಮಾಡ್ಬೇಕಾಗಿರೋದು ಇಷ್ಟೇ. ನಾನು ಹೇಳುವಂತಹ ವಾಟ್ಸ್ಆಪ್ ನಂಬರ್ ಗೆ ನಿಮ್ಮ ಇತ್ತೀಚಿನ ಭಾಗವಿದ್ದ ಹಾಗೆ ನೀವು ಯಾವ ರೆಸಿಪಿನ ನಮ್ಮ ಕಾರ್ಯಕ್ರಮದಲ್ಲಿ ಟ್ರೈ ಮಾಡ್ಬೇಕು ಅಂದ್ಕೊಂಡಿದ್ರು, ರೆಸಿಪಿ ಡೀಟೇಲ್ಸ್ ನ ವಾಟ್ಸ್ಆಪ್ ಮಾಡಿ. ವಾಟ್ಸ್ಆಪ್ ನಂಬರ್ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ, 9322348388. ಈ ನಂಬರ್ ಗೆ ವಾಟ್ಸ್ಆಪ್ ಮಾಡಿದ್ರೆ ನೀವು ಸಹಿತ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಅಂತ ಹೇಳ್ತಾ, ಇವಾಗ ಗುರುಜಿ ಅವರು ನಮಗೋಸ್ಕರ ಮನೆ ಮಧ್ಯ